ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಮೊಬೈಲ್ ಫೋನ್ಗೆ ಎಷ್ಟು ರಿಂಗ್ ಟೋನ್ಗಳನ್ನ ಹಾಕೊಂಡ್ರು ಕೂಡ ಸಮಾಧಾನನೇ ಇರಲ್ಲ, ಯಾಕೆಂದ್ರೆ ಮ್ಯೂಸಿಕ್ ಚೆನ್ನಾಗಿರಲ್ಲ ಅಥವಾ ಅದು ಸರಿಯಾಗಿ ಸೌಂಡ್ ಕೇಳ್ತಾ ಇರಲ್ಲ, ಈ ರೀತಿ ಪ್ರಾಬ್ಲಮ್ ಇರುತ್ತೆ. ಸೊ ನಾನು ಇವತ್ತು ನಿಮ್ಗೆ ಒಂದು ವೆಬ್ಸೈಟ್ ನ ಡೀಟೇಲ್ಸ್ ಅನ್ನ ಕೊಡ್ತೀನಿ, ಅಲ್ಲಿ ನಿಮ್ಗೆ ಬೇಕಾದಂತ ರಿಂಗ್ ಟೋನ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಿ ಹಾಕೋಬಹುದು. ಹಾಗಿದ್ರೆ ಅದು ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಮ್ಮ ಹತ್ರ ಐಫೋನ್ ಇಲ್ದಲೇ ಇದ್ರೆ ಏನಂತೆ, ಐಫೋನ್ ರಿಂಗ್ ಟೋನ್ ಹಾಕೊಂಡು ಯೂಸ್ ಮಾಡ್ಬೋದಲ್ಲ. ಅದೇ ರೀತಿ ನಮ್ಗೆ ಯಾವ ರಿಂಗ್ ಟೋನ್ ಬೇಕೋ ಆ ರಿಂಗ್ ಟೋನ್ ಅನ್ನ ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತೆ ನಮ್ಮ ಫೋನ್ಗೆ ಯಾವ ರೀತಿ ಹಾಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 22-30 ಸೆಕೆಂಡ್ ಒಳಗಡೆನೆ ಇರುತ್ತೆ, ನಿಮ್ಮ ಯಾವುದೇ ಫೋನ್ಗಳಿಗಾದ್ರೂ ಕೂಡ ಇದು ಸೆಟ್ ಆಗುತ್ತೆ. ನೀವು ಹಳೆ ರಿಂಗ್ ಟೋನ್ ನ ಹಾಕೊಂಡು ಕೇಳಿ ಕೇಳಿ ಬೇಜಾರಾಗಿದ್ರೆ ಇಲ್ಲಿ ನಿಮ್ಗೆ ಸುಮಾರು ರಿಂಗ್ ಟೋನ್ಗಳು ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿ ಹಾಕೋಬಹುದು. ಸೊ ಅದಕ್ಕೆ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಯಾವ್ದಾದ್ರು ಬ್ರೌಸರ್ ಪರವಾಗಿಲ್ಲ, ಗೂಗಲ್ ಕ್ರೋಮ್ ಆದ್ರೂ ಸರಿ, ಯುಸಿ ಆದ್ರೂ ಸರಿ, ಅಥವಾ ಒಪೆರಾ ಆದ್ರೂ ಸರಿ, ನಿಮ್ದು ಯಾವ ಬ್ರೌಸರ್ ಇದೆಯೋ ಆ ಬ್ರೌಸರ್ ಅನ್ನ ಓಪನ್ ಮಾಡಿ. ನಾನು ಈ ವಿಡಿಯೋನ ಐ ಮೀನ್ ಈ ಒಂದು ರಿಂಗ್ ಟೋನ್ಗೆ ಇರ್ತಕ್ಕಂತ ವೆಬ್ಸೈಟ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ನೀವಲ್ಲಿ ತಗೋಬಹುದು. ಝೆಡ್ಜ್ ಅನ್ನುವಂತ ಒಂದು ವೆಬ್ಸೈಟ್ ಗೆ ಇದು ರೀಡೈರೆಕ್ಟ್ ಆಗುತ್ತೆ. ಝೆಡ್ಜ್ ಫ್ರೀ ಯುವರ್ ಫೋನ್ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿಂದ ಕೂಡ ಸೆಲೆಕ್ಟ್ ಮಾಡ್ಬೋದು. ಈ ಸೈಡ್ ಅಲ್ಲಿ ಇರ್ತಕ್ಕಂತ ಮೂರು ಗೆರೆಯನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ವಾಲ್ ಪೇಪರ್ ರಿಂಗ್ ಟೋನ್ ನಿಮ್ಗೆ ಎರಡರಲ್ಲಿ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನಿಮ್ಗೆ ವಾಲ್ ಪೇಪರ್ಗಳು ಕೂಡ ಸಿಗ್ತವೆ. ರಿಂಗ್ ಟೋನ್ಸ್ ಬೇಕಂದ್ರೆ ರಿಂಗ್ ಟೋನ್ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ರಿಂಗ್ ಟೋನ್ಸ್ ಡೀಟೇಲ್ಸ್ ತೋರಿಸುತ್ತೆ. ವಾಲ್ ಪೇಪರ್ಗಳು ಬೇಕು ಅಂದ್ರೆ ನೀವು ವಾಲ್ ಪೇಪರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಸಾಕಷ್ಟು ರೀತಿಯಾದಂತ ವಾಲ್ ಪೇಪರ್ಸ್ ಗಳನ್ನ ನಿಮ್ಗೆ ತೋರಿಸುತ್ತೆ. ಸೊ ಇವಾಗ ನಾವೇನ್ ಮಾಡೋಣ ಅಂದ್ರೆ, ಮೊದಲು ರಿಂಗ್ ಟೋನ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ರಿಂಗ್ ಟೋನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನೀವಿಲ್ಲಿ ಕ್ಯಾಟಗರೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ಗಮನಿಸ್ಬೋದು, ಈ ಕ್ಯಾಟಗರೀಸ್ ಅಲ್ಲಿ ಬ್ಲೂಸು, ಬಾಲಿವುಡ್, ಚಿಲ್ಡ್ರನ್, ಕ್ರಿಸ್ಟನ್ ಅಂಡ್ ಗಾಸ್ಪೆಲ್, ಕ್ಲಾಸಿಕಲ್, ಕಾಮಿಡಿ ಮತ್ತೆ ಕಾಂಟ್ಯಾಕ್ಟ್ ರಿಂಗ್ ಟೋನ್ಸ್, ಈ ರೀತಿ ನಿಮ್ಗೆ ಬೇಕಾದಷ್ಟು ಮೆಥಡಿನ ಒಂದು ರಿಂಗ್ ಟೋನ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕೋ, ಇವಾಗ ಕಾಮಿಡಿ ಬೇಕಂದ್ರೆ ಕಾಮಿಡಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲೇ ಸುಮಾರಷ್ಟು ರಿಂಗ್ ಟೋನ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಸಪೋಸ್ ಇವಾಗ ಬೇಬಿ ಲಾಫಿಂಗ್ ಇರ್ಬೋದು, ಈ ರೀತಿ ಇಡಿಯಟ್ ಈಸ್ ಕಾಲಿಂಗ್ ಅಂತ ಈ ತರದ ಸುಮಾರು ಕ್ಯಾಟಗರಿ ಸಿಗುತ್ತೆ. ನಿಮ್ಗೆ ಯಾವ ಒಂದು ರಿಂಗ್ ಟೋನ್ ಬೇಕೋ ಆ ರಿಂಗ್ ಟೋನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಅದ್ರ ಮೇಲೆ ಪ್ಲೇ ಮಾಡಿ, ನಿಮ್ಗೆ ಇವಾಗ ರಿಂಗ್ ಟೋನ್ ಕೇಳ್ತಾ ಇರುತ್ತೆ. ಸೊ ಈ ರಿಂಗ್ ಟೋನ್ ನೀವು ಕೇಳಿದಾಗ ನಿಮ್ಗೆ ಈ ರಿಂಗ್ ಟೋನ್ ಇಷ್ಟ ಆಯ್ತು ಅಂದ್ರೆ ನಂತರ ನೀವು ಆ ಹೆಸರ ಮೇಲೆ ಕ್ಲಿಕ್ ಮಾಡಿ, ಅವಾಗ ಕೆಳಗಡೆ ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ಆ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನಿಮ್ಗೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಆ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಮ್ಯೂಸಿಕ್ನ ಹೆಸರು ಮತ್ತೆ ಸೈಜ್ 0.23 MB ಇದೆ ಅಂತ, ನಂತರ ನೀವು ಡೌನ್ಲೋಡ್ ಅಂತ ಕೊಟ್ರೆ ಅದು ನಿಮ್ಗೆ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೀವು ಅದನ್ನ ಡೌನ್ಲೋಡ್ಸ್ ಅಲ್ಲಿ ಚೆಕ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಬಹುದು. ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳುಹಿಸಿ.